ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನನಗೆ ಇನ್ನೊಂದು ಸುವರ್ಣ ಅವಕಾಶ, ವಿಕ್ರಾಂತ್ ರೋಣ ಟೈಮಲ್ಲಿ ನಂಗೆ ಮಿಸ್ ಆಗಿತ್ತು, ಈ ಟೈಮಲ್ಲಿ ಅವರ ಹಳೆಯನಿಂದ ನನಗೆ ಇದು ಅವಕಾಶವಾಗಿದೆ. ಒಂದು ಗ್ರೇಟ್ ಆಪರ್ಚುನಿಟಿ ನನಗೆ ಪ್ರಿಯಾ ಸುದೀಪ್ ಅವ್ರನ್ನ ಮಾತಾಡ್ಸೋದು. ಮೇಡಮ್ ನಮಸ್ಕಾರ. ನಿಮ್ಮ ಮಗ ಇವತ್ತು ಲಾಂಚ್ ಆಗ್ತಿದ್ದಾರೆ, ಏನು ಹೇಳ್ತೀರಿ? ಅದು ಹಬ್ಬದ ಥರ ಲಾಂಚ್, ಏನು ಅನಿಸ್ತಿ? ಏನು ಹೇಳಲಿ, ಒಂದು ತಾಯಿಗೆ ಇದಕ್ಕಿಂತ ದೊಡ್ಡ ಲಾಂಚು. ಅವ್ರ ಮಗನ ಈ ಥರ ನೋಡೋದು ತುಂಬ ಹೆಮ್ಮೆ, ತುಂಬ ಸಂತೋಷ. ಸ್ವಲ್ಪ ಭಾವುಕಳಾಗಿದ್ದೀನಿ. ಬಟ್ ಯಾ, ಇಂಥ ಗ್ರೇಟ್ ವಿಚಾರ ನೋಡಿ, ಅತ್ತೆ ತನ್ನ ಮಗ ತನ್ನ ಅಳಿಯನನ್ನ ಮಗ ಅಂತ ಹೇಳೋದು ಅನ್ನೋದು ಇದೆಯಲ್ಲ, ಅದು ಯಾವಾಗಲೂ ಅದು ಆಗ್ತಾನೆ ಇರಬೇಕು. ಮೇಡಮ್, ನಿಮ್ಮ ಮುಂದೆ ಆಡಿ ಬೆಳೆದ ಹುಡುಗ ಇವತ್ತು ಈ ಲೆವೆಲಿನ ಸಂಭ್ರಮದಲ್ಲಿ ಒಂದು ಲಾಂಚ್ ಆಗಿ ಇಷ್ಟೆಲ್ಲ ಜವಾಬ್ದಾರಿನ ತುಂಬ ಪ್ರೀತಿಯಿಂದ ಸ್ವೀಕರಿಸಿ ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇದೆಯಲ್ಲ ನಿಮಗೆ, ನಿಮ್ಮ ಮುಂದೆ ಆಡ್ದು ಬೆಳಗ ಮಗ ಹಿಂಗೆಲ್ಲ ಮಾತಾಡ್ತಾನೆ ಅನ್ನೋದು ಸಂತೋಷ ಆಗುತ್ತೆ. ಅದೇ ಆ್ಯಕ್ಚುಲಿ ಅವ್ನು ಇದನ್ನು ಮಾಡ್ತಾನೆ ಅಂತ ನನಗೆ ಫಸ್ಟ್ ಗೊತ್ತಾಗಿದ್ದು ನನಗೇನೆ. ಯಾಕಂದರೆ ಅವನು ಹೇಳ್ದಂಗೆ ಸ್ಕೂಲ್ ಹೋಗ್ತಿರ್ಲಿಲ್ಲ, ಓದ್ತಾ ಇರಲಿಲ್ಲ, ತರಲೆ ಮಾಡ್ಕೊಂಡಿರೋನು. ತರಲೆ ಅಂದರೆ ಸ್ವಲ್ಪ ಕ್ವಾಯಿಟ್ ಹುಡುಗ ಅವನು, ಮಿಕ್ಕಿದ ಮೂರು ಜನ ತುಂಬ ತರಲೆಗಳು, ಇವನದ್ರಲ್ಲಿ ಸ್ವಲ್ಪ ಕ್ವಾಯಿಟ್, ವೆರಿ ಡೀಪ್ ಥಿಂಕ್, ಯೋಚನೆ ಮಾಡಿ ಮಾತಾಡ್ತಾನೆ. ಯಾವುದೇ ವಿಚಾರ ಆಗಲಿ ಸ್ವಲ್ಪ ತುಂಬ ಸೆನ್ಸಿಟಿವ್ ಹುಡುಗ ಅವನು. ಸೊ ಹಾಗಾಗಿ ನಮ್ಮಿಬ್ಬರಲ್ಲಿ ಒಂದೇ ಥರ ಫಿಲ್ಮ್ಸ್ ಇಷ್ಟಪಡ್ತಿದ್ವಿ, ಒಂದೇ ಥರ ಮ್ಯೂಸಿಕ್ ಇಷ್ಟಪಡ್ತಿದ್ವಿ, ಸೋ ಮೆನಿ ಸಿಮಿಲಾರಿಟೀಸ್ ಇತ್ತು. ಹಂಗಾಗಿ ನಮ್ಮದು ವಿ ಬಾಂಡೆಡ್ ಮೋರ್ ದನ್ ದಿ ಅದರ್ಸ್. ಸೊ ಇವತ್ತು ಅವನು ಇದು ಮಾಡ್ತಿದ್ದಾನೆ ಅಂದರೆ ನಂಗೆ ಆಶ್ಚರ್ಯನೇ ಇಲ್ಲ. ಬಟ್ ಅವನು ಟೈಮ್ ತೊಗೊಂಡು 10 ವರ್ಷ ಇಡಿಯ ಕೆಲಸ ಮಾಡಿ ಎಲ್ಲ ರೀತಿಯಲ್ಲಿ ಎಡಿಟಿಂಗ್ ಆಗಲಿ, ಸಿನಿಮ್ಯಾಟೋಗ್ರಾಫಿ ಆಗಲಿ, ಕ್ಯಾಮರಾ ವರ್ಕ್ ಆಗಲಿ, ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಸ್ವಲ್ಪ ಒಂದು ಅವನದೇ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಟುಡೇ ಹಿ ಈಸ್ ರೆಡಿ ಟು ಬಿ ಲಾಂಚ್ಡ್. ಮೇಡಮ್, ನಿಮಗೆ ಅನಿಸಿದ್ದು ಅಂದರೆ ಇಲ್ಲ ನಮ್ಮ ಹುಡುಗ ಇಲ್ಲಿ ನಟನ ಆಗ್ತಾನೆ, ಇಲ್ಲಿ ಕಲಾವಿದನ ಆಗ್ತಾನೆ, ಇಲ್ಲಿ ನಿರ್ದೇಶಕನಾಗಬಹುದು ಅಂಥೇಳಿ ಜಡ್ಜ್ಮೆಂಟ್ ಬಂದಿದ್ದು ಹೆಂಗೆ? ನೀವು ಎರಡು ಜಡ್ಜ್ಮೆಂಟ್ನ ನೋಡಿದ್ದೀವಿ, ಆಗಲಿ ಎರಡನೇ ಜಡ್ಜ್ಮೆಂಟ್ ಮನೆಯಲ್ಲಿದ್ದು ನೋಡಿ. ಡೈರೆಕ್ಷನಲ್ಲಿ ಅವನು ಶಾರ್ಟ್ ಫಿಲಮ್ಸ್ ಮಾಡಿದ್ದಾನೆ. ಮನೆಯಲ್ಲೂ ಏನಾರ ಫಂಕ್ಷನ್ಸ್ ಇದ್ದರೆ ಅವನಿಗೆ ಫಸ್ಟ್ ಕರೆಯೋದು ನಾವು, ನೀನು ವಿಡಿಯೋ ಮಾಡಪ್ಪ, ಫೋಟೋಗ್ರಾಫ್ಸ್ ತೆಗೆಯಪ್ಪ, ಬಿಕಾಸ್ ಈಸ್ ವೆರಿ ಕ್ರಿಯೇಟಿವ್ ಐ. ಆಮೇಲೆ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತಾನೆ, ತುಂಬಾ ಚೆನ್ನಾಗಿತ್ತು. ಸೊ ಫ್ರಮ್ ದ ಬಿಗಿನಿಂಗ್ ಅವ್ನು ಡೈರೆಕ್ಟರ್ ಅಂತೂ ಹಾಗೆ ಆಗ್ತಾನೆ ಅಂತ ಗೊತ್ತಿತ್ತು. ಬಟ್ ಆಫ್ಟರ್ ಹಿ ಗ್ರೂ ಟಾಲರ್, ಅವ್ನು ಸ್ವಲ್ಪ ಆಫ್ಟರ್ ಬಿಕೇಮ್ ಅ ಮ್ಯಾನ್ ಫ್ರಮ್ ಅ ಬಾಯ್ ಆಫ್ಟರ್ ಹಿ ಗ್ರೂ ಇನ್ ಟು ಅ ಮ್ಯಾನ್, ಅವನು ಮಾಣಿಕ್ಯದಲ್ಲಿ ಕ್ಯಾಮ್ರಾ ಮುಂದೆ ಬಂದಮೇಲೆ ಸುದೀಪ್ ಅವರು ಅಂದರು ತುಂಬ ಚೆನ್ನಾಗಿ ಕಾಣ್ತಾನೆ ಅವನಿಗೆ, ಆಮೇಲೆ ಒಳ್ಳೆ ವಾಯ್ಸ್, ಡೀಪ್ ವಾಯ್ಸು ಬಂದಿದೆ, ಅವ್ನು ಯಾಕೆ ಆ್ಯಕ್ಟಿಂಗ್ ಟ್ರೈ ಮಾಡಲ್ಲ ಅಂತ ಸುಮ್ಮನೆ ಕೇಳೋದು. ಅದೊಂದು ಹುಳ ಹಾಕಿಬಿಟ್ವಿ ಅವನ ತಲೆಯಲ್ಲಿ. ಆಮೇಲೆ ಅವನು ಟೈಮ್ ತೊಗೊಂಡ, ಅವನಲ್ಲಿ ಸ್ವಲ್ಪ ಹಿ ವಾಸ್ ನಾಟ್ ಶ್ಯೂರ್ ಬಿಕಾಸ್ ಅವನಿಗೆ ಅದು ತಲೆಯಲ್ಲೇ ಇರಲಿಲ್ವಲ್ಲ. ಸೊ ದೆನ್ ಹೀ ಟೋಕ್ ಇಸ್ ಟೈಮ್, ಸ್ವಲ್ಪ ಟ್ರೈನಿಂಗ್ ಎಲ್ಲ ತೊಗೊಂಡು ಜಿಮ್ಮಿಗೆ ಎಲ್ಲ ಹೋಗಿ ಅವನಿಗೆ ಅನಿಸ್ಬೇಕಿತ್ತು. ನಾವು ಸುಮ್ಮನೆ ಐಡಿಯಾ ಕೊಟ್ಬಿಟ್ವಿ ಅಷ್ಟೇ, ಫೋರ್ಸ್ ಅಂತೂ ಮಾಡಿಲ್ಲ. ಬಟ್ ಅವನಿಗೆ ಅವನಲ್ಲಿ ಆ ಕಾನ್ಫಿಡೆನ್ಸ್ ಇರಬೇಕಾರೆ ಬಿ ಸರ್ ಸಿ ಈಸ್ ಕಾನ್ಫಿಡೆಂಟ್, ನಾವು ಅದನ್ನು ನರ್ಚರ್ ಮಾಡ್ಕೊಂಡು ಹೋಗೋಣ ಆ್ಯಂಡ್ ಲೆಟ್ ಹಿಮ್ ಓನ್ಲಿ ಡೈರೆಕ್ಟ್ ಬಿಕಾಸ್ ಅವನಿಗೆ ಅದರಲ್ಲಿ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಸೊ ಅವನ್ನ ಅವ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅವನಿಗೆ ಬಿಟ್ವಿ. ಇನ್ನೊಂದು ದೊಡ್ಡ ವಿಚಾರ, ತಾಯಿಗೆ ಇದು ತುಂಬ ಒಳ್ಳೆ ಗ್ರೇಟ್ ಮೂಮೆಂಟ್ ಇದು. ನಿಮ್ಮ ಮನೇಲಿ ಎರಡು ಮಕ್ಕಳು ಇವತ್ತು ವೇದಿಕೆಯನ್ನು ಹತ್ಬಿಟ್ರು. ಸುದೀಪ್ ಸರ್ ಹೇಳ್ತಾ ಇದ್ದೀನಿ, ನಿಮ್ಗೆ ನೆನಪಿದೆ ನನ್ನ ಮಗಳು ಒಳ್ಳೆ ಹಾಡ್ತಾಳೆ ಅಂತ. ಬಟ್ ಎಷ್ಟೇ ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ರು ಅವಕಾಶ ಅನ್ನೋ ಒಂದು ಟೈಮ್ ಬರಬೇಕು, ಅದು ಇವತ್ತಾಯಿತು. ಎರಡೂ ಒಂದೇ ಸಿನಿಮಾದಲ್ಲಿ ಎರಡು ಹಕ್ಕಿ ಅಂದರೆ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರೆ ನಂಗೆ ಅಂದ ಆ ಥರ ಒಂದು ಎರಡು ಲಾಂಚ್ ಆಯ್ತಲ್ಲ, ಹೆಂಗೆ ಹೇಳ್ತೀರಿ? ಆ್ಯಕ್ಚುಲಿ ಅದು ಪ್ಲ್ಯಾನ್ ಮಾಡಿದ್ದಲ್ಲ, ನಾವು ಟೀಸ್. ಹಾಂ, ಸಾನ್ವಿ ಹಾಡೋದಂತೂ ದೂರದ ಮಾತು. ಅವಳು ಸುಮ್ಮನೆ ಸಂಜೆ ತೋಟೆಗೆ ಹೋಗ್ತೀನಿ, ಸೆಟಲ್ ಇರ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಅವಳಿಗೆ ಬಂದಿದ್ದ ಐಡಿಯಾ ಇದು. ಅವನು ಟೀಸರ್ ಮಾಡ್ಬೇಕಾರೆ ಹಿ ಸೆಡ್ ಸ್ವಲ್ಪ ಕ್ಲಾಸಿಯಾಗಿ ಒಂದು ಡಿಫ್ರೆಂಟ್ ಒಂದು ಇಂಗ್ಲೀಷ್ ಸಾಂಗ್ ಮಾಡೋಣ ಅಂತ ಹೇಳಿದ. ಅವಳು ರಾತ್ರಿ ಕೂತ್ಕೊಂಡು ಅಷ್ಟೂ ಅವಳೇ ಬರೆದು ಶೀ ವೆಂಟನ್ ಗೇವ್ ಟು ವಾಸುಕಿ ಅಂತ ಸೆಡ್ ವಾಸುಕಿ ಈ ಥರ ಮಾಡೋಣ. ಈಗ ಮೊನ್ನೆ ಟೀಸರ್ ಶೂಟ್ ಮಾಡ್ಬೇಕಾರೆ ಆಗಿದ್ದಿದ್ದೆಲ್ಲ. ಸೊ ಅವಳು ಇದ್ರಲ್ಲಿ ಯಾವ ಇದರಲ್ಲೂ ನಾವು ಸಾನ್ವಿ ಬರ್ತಾಳೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಅವಳು ಬಿಕಾಸ್ ಶಿ ವಾಸ್ ಅರೌಂಡ್ ಸಂಚಿತ್, ಅವಳಿಗೆ ಬಂದಿದ್ದು ಅವಳೇ ಬರೆದಿರೋದು ಆ ಹಾಡ್ದು ಟೀಸರ್ದು ಥಿಂಗ್. ಸೊ ದೆನ್ ವಾಸುಕಿ ಪಾಪ ಒಳ್ಳೆ ಹುಡುಗ, ಅವನು ಸಾನ್ವಿ ನೀನೇ ಹಾಡಮ್ಮ ಅಂತ ಹೇಳಿ ಅವಳು ಕರೆದು, ನಮಗೆ ಗೊತ್ತೇ ಇಲ್ಲ ಇದೆಲ್ಲ, ಅವಳೇ ಹೋಗಿ ಸ್ಟುಡಿಯೋಗೆ ಹೋಗಿ ಹಾಡಿ ಬಂದು ಕೇಳಿಸಿದ್ಮೇಲೆ ತುಂಬ ಸೂಟ್ ಆಗ್ತಿತ್ತು. ಡೈರೆಕ್ಟ್ರಾಗಿ ಅವ್ರಿಗೆ ಕನ್ವಿಕ್ಷನ್ ಇತ್ತಲ್ಲ, ಇಲ್ಲ ಅತ್ತೆ ಇದು ಸಾನ್ವಿ ಕೈಲೇ ಮಾಡ್ಸೋಣ ಅಂತ ಅಂದ. ಸರಿ ಓಕೆ, ಹಂಗಾಗಿ ಬಂದಿದ್ದವಳು. ಡೈರೆಕ್ಟ್ರು ಒಪ್ಪಿದ್ರು, ಪ್ರೊಡ್ಯೂಸರ್ ಒಪ್ಪಿದ್ರು, ಈಗ ಪ್ರೊಡ್ಯೂಸರ್ ಕೇಳಿ ಅಂತ ಹೇಳಿದ್ರು. ಅದರಲ್ಲೂ ಸುದೀಪ್ ಸರ್ ಈ ಕಡೆ ನನ್ನ ಕಡೆ ನೋಡಿ ಹೇಳಿದ್ರು ಅವ್ರಿಗೆ ಕೇಳ್ಬೇಕಪ್ಪ ನೀ ಏನು ಬೇಕಾದ್ರೆ ಕೇಳ್ಬೋದು ಅನ್ನೋದು, ಎಲ್ಲರಿಗೂ ಒಂದು ಪರ್ಮಿಷನ್ ಕೊಟ್ಟೋಗಿದ್ದಾರೆ. ಆ ಲಿಬರ್ಟಿಲಿ ಒಂದು ಮಾತು ಕೇಳ್ತೀನಿ,
ಈಗ ನಿಮ್ಮ ಮನೆಯಲ್ಲಿ ಎರಡನೇ ಸ್ಟಾರ್ ಉಗಮ ಆಗ್ತಿದೆ. ಎರಡೂ ಸ್ಟಾರ್ ಒಂದೇ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಂತಾರ? ಗೊತ್ತಿಲ್ಲಪ್ಪ, ಅದಂತೂ ಹಬ್ಬ ಆಗುತ್ತೆ ಅಲ್ವಾ, ನೋಡೋಣ. ಒಳ್ಳೆ ಐಡಿಯಾ ಕೊಟ್ಟಿದ್ದೀರ. ಆಗ್ತಾನೆ ಅವನು, ಆಗಲಿ, ಸ್ವಲ್ಪ ಒಳ್ಳೆ ಸ್ಕ್ರಿಪ್ಟ್ ಬರಬೇಕು. ಸ್ಕ್ರಿಪ್ಟ್ ಶುಡ್ ಡಿಮಾಂಡ್ ದಟ್ ಬೋತ್ ಆಫ್ ದೆಮ್ ಶುಡ್ ಡು ಇಟ್, ಬಟ್ ಅವತ್ತಂತೂ ಹಬ್ಬ ಟೈಮ್ ಬರ್ಬೇಕನ್ನು ನಮ್ಮ ಹಾರೈಕೆ ಮೇಡಮ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಒಳ್ಳೆ ವಿಚಾರನ ಹಂಚ್ಕೊಂಡ್ರಿ. ಆದಷ್ಟು ಜಲ್ದಿ ಆ ಟೈಮ್ ಬರಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಮಾತು, ನಿಮ್ಮ ಭರವಸೆ ಎಲ್ಲವೂ ಈಡೇರಲಿ. ಥ್ಯಾಂಕ್ ಯು ಸೊ ಮಚ್. ಪ್ರೋತ್ಸಾಹನೂ ಇರಲಿ ಅವನಿಗೆ. ನಾಳೆ ಆ ದಿನ ನೋಡಬೇಕು ಅಂದರೆ ನೀವು ಪ್ರೋತ್ಸಾಹ ಮಾಡಿ ಅವನಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಸುದೀಪ್ ಅವರ ಅರ್ಧಾಂಗಿ ಪ್ರಿಯಾ ಸುದೀಪ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.